ಇನ್ನು ನಮ್ಮ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗೆ ನೆನಪು ಮಾಡ್ಕೊಳ್ತೀರಾ ಅರುಣ್ ಜೇಟ್ಲಿ ಅವರನ್ನ? ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಸುಪ್ತ ದಿನ ಇವತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಪ್ರಾಯಶಃ ನನ್ನ ರಾಜಕೀಯದ ಅವಿಭಾಜ್ಯ ಅಂಗವಾಗಿದ್ದಂತ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು. ನಾನು ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿದ್ದರು. ಪ್ರಾಯಶಃ ಅಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರಬೇಕು, ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಆ ಚುನಾವಣೆಗೆ ಪೂರ್ವ ತಯಾರಿ ಚುನಾವಣೆ ಸಂದರ್ಭದಲ್ಲೇ ಅವರು ನಮಗೆ ಹಾಕಿಕೊಟ್ಟಂತ ಆ ಒಂದು ಮಾರ್ಗದರ್ಶಿ ಸೂತ್ರಗಳು ಪ್ರಾಯಶಃ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಅತ್ಯಂತ ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ ಅವರು. ಇವತ್ತು ನಾನು ಕಂಡಂತ ಅದ್ಭುತವಾದಂತ ವ್ಯಕ್ತಿತ್ವ ಅವರಲ್ಲಿ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಸಂದರ್ಭ ಇರಬಹುದು, ವಿಶೇಷವಾಗಿ ನಾನು ಕಾನೂನು ಮಂತ್ರಿ ಆದಂತ ಸಂದರ್ಭ ನಾನು ಅವರಲ್ಲಿ ಹೋಗಿ ಹೇಳಿದೆ ಕಾನೂನು ಮಂತ್ರಾಲಯ ನಿಭಾಯಿಸ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಯಾವತ್ತೂ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಟ್ಯಾಕ್ಸ್ ಮ್ಯಾಟರ್ ಇರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅನ್ನು ನಾನು ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳಿದಾಗ ನನಗೆ ಧೈರ್ಯ ತುಂಬಿ ನಾನಿದ್ದೇನೆ ಸದಾನಂದ ಗೌಡರೇ, ಎಲ್ಲ ವಿಚಾರದಲ್ಲೂ ನಿಮಗೆ ಬೇಕಾದಂತ ಎಲ್ಲವನ್ನ ಕೂಡ ಮಾರ್ಗದರ್ಶನ ಮಾಡುವಂತದ್ದು ಹೇಳಿಕೊಡುವಂತದ್ದು ಮಾಡ್ತೇನೆ ಅಂತ ಹೇಳಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಲಾ ಮಿನಿಸ್ಟರ್ ಆಗಿ ಏನಾದ್ರು ನಿಭಾವಣೆ ಮಾಡುವಂತದ ಕೆಲಸ ಮಾಡಿದ್ರೆ ಅದು ಅರುಣ್ ಜೇಟ್ಲಿಯಿಂದ ಮಾತ್ರ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಕೂಡ ಅತ್ಯಂತ ಒಳ್ಳೆ ಒಬ್ಬ ಪಾರ್ಲಿಮೆಂಟೇರಿಯನ್, ಇಡೀ ಸ್ಪ್ರಿಂಗ್ ಆಫ್ ಸೈಲೆಂಟ್, ಇಡೀ ವಿಧಾನ ಯಾರೇ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದವರು ಕೂಡ ಯಾವುದೇ ಶಬ್ದ ಚಕಾರ ಹತ್ತದೆ ಯಾವ್ದಾದ್ರು ಒಬ್ಬನ ಮಾತು ಕೇಳ್ತಾ ಇದ್ರು ಅಂತ ಹೇಳಿದ್ರೆ ಅದು ಅರುಣ್ ಜೇಟ್ಲಿ ಅವರು. ಯಾರೂ ವಿರೋಧಿ ಅಲ್ಲ, ಅಜಾತ ಶತ್ರು ಅಂತ ವಾಜಪೇಯಿ ಅವರಿಗೆ ಏನು ಹೆಸರು ಬಂತೋ ಪ್ರಾಯಶಃ ಅದೇ ಹೆಸರು ಇವರಿಗೆ ಕೂಡ ಕೊಡಬಹುದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾರೇ ಎಲ್ಲೇ ಹೇಗೆ ಬೇಕಾದ್ರೂ ಅವ್ರ ಜೊತೆ ವ್ಯವಹಾರ ಮಾಡುವಂತ ವ್ಯಕ್ತಿ, ಅವರು ನೇರ ನಡೆನುಡಿ, ಅವರು ಸಣ್ಣ ಶಬ್ದಗಳಿಂದ ದೊಡ್ಡ ವಿಚಾರಗಳನ್ನು ಜನರಿಗೆ ತಿಳಿಸುವಂತ ಅತ್ಯಂತ ಒಳ್ಳೆ ವಕೀಲ, ಸುಪ್ರೀಂ ಕೋರ್ಟ್ ನಲ್ಲಿ ಡಿಸೆಂಟ್ ಡಿಗ್ನಿಫೈಡ್ ಅಡ್ವೊಕೇಟ್ ಅಂತ ಹೇಳುವಂತ ಬಿರುದನ್ನು ಪಡೆದವರು ಅವರು. ಬಹುಶಃ ಇದೊಂದು ಭಾರಿ ದೊಡ್ಡ ನಷ್ಟ, ಇಡೀ ದೇಶಕ್ಕೆ ನಷ್ಟ, ಪಕ್ಷಕ್ಕೆ ನಷ್ಟ, ನನಗೆ ವೈಯಕ್ತಿಕವಂತೂ ಭಾರಿ ದೊಡ್ಡ ನಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಈಗ ಕೊನೆಯದಾಗಿ ಅವ್ರ ಜೊತೆ ಮಾತನಾಡಿಸಿದ ಯಾವಾಗಿತ್ತು ಸದಾನಂದ ಗೌಡರೇ? ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಕಳೆದ ವಾರ ನಾನು ದೆಹಲಿಗೆ ಹೋದಾಗ ಏಮ್ಸ್ ಆಸ್ಪತ್ರೆಗೆ ಅವರನ್ನು ನೋಡ್ಲಿಕ್ಕೆ ಹೋಗಿದ್ದೆ, ಆದ್ರೆ ಅವರು ಮಾತಾಡುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಭಾರಿ ಗಂಭೀರವಾದಂತ ಹಂತದಲ್ಲಿ ಅವರ ಒಂದು ಆರೋಗ್ಯ ಇತ್ತದನ್ನು ನಾನು ಗಮನಿಸಿದ್ದೇನೆ, ಬರೇ ಅವರನ್ನ ನೋಡಿ ಬಂದಿದ್ದೀನಿ. ಆದ್ರೆ ಮಾತಾಡಿದ್ದು ಅಂತ ಹೇಳಿದ್ರೆ ಕಳೆದ ಬಾರಿ ಅವರು ಹುಷಾರಿಲ್ಲದೆ ಹಾಸ್ಪಿಟಲ್ ಇಂದ ಬಂದ ಮೇಲೆ ಅವರ ಮನೆಯಲ್ಲಿದ್ದಾಗ ಹೋಗಿ ನಾನು ಅವರ ಆರೋಗ್ಯವನ್ನು ವಿಚಾರಿಸುವಂತ ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಬಟ್ 2012 ನಿಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಆದಂತ ಬೆಳವಣಿಗೆಗಳನ್ನ ನಿಭಾಯಿಸಿದ ರೀತಿ ಚೆನ್ನಾಗಿತ್ತು ಅನ್ಸುತ್ತೆ ಅರುಣ್ ಜೇಟ್ಲಿ ಅವರು ಅಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡಾಗ. ಖಂಡಿತವಾಗಿ ಚೆನ್ನಾಗಿತ್ತು. ನಾನು ಒಂದು ಸಂದರ್ಭವನ್ನು ಜ್ಞಾಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಸುಮಾರು 11 ತಿಂಗಳು 6 ದಿನಗಳ ಕಾಲ ಇದ್ದೆ. ಮುಖ್ಯಮಂತ್ರಿ ಮಾಡುವಾಗ್ಲೂ ಕೂಡ ಅವರು ಮತ್ತು ರಾಜನಾಥ್ ಸಿಂಗ್ ಬಂದು ನಮ್ಮಲ್ಲಿ ಸಹಮತದ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿ ಮುಖ್ಯಮಂತ್ರಿ ಮಾಡಿ. ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಡಬೇಕು ಅಂತ ಆದಾಗ ಕೂಡ ನಿತಿನ್ ಗಡ್ಕರಿ ಅವರು ಅಧ್ಯಕ್ಷರಾಗಿದ್ರು ಮತ್ತು ಅರುಣ್ ಜೇಟ್ಲಿ ಅವರು ನಮ್ಮ ಇನ್ಚಾರ್ಜ್ ಇದ್ರು. ನಾನು ಅವರಲ್ಲಿ ಅವರು ಕರೆದಾಗ ದೆಹಲಿಗೆ ಹೋದಾಗ ಸುಮಾರು 6 ಗಂಟೆಗೆ ನಾನು ಸುರೇಶ್ ಕುಮಾರ್ ಹೋದ್ಮೇಲೆ ಸುಮಾರು ರಾತ್ರಿ 11 ಗಂಟೆವರೆಗೆ ಅವರು ನಮ್ಮನ್ನು ಮಾತಾಡಿಸುವಂತ ಪ್ರಯತ್ನವನ್ನೇ ಮಾಡಲಿಲ್ಲ. ಅವರ ಮನಸ್ಸಲ್ಲಿ ಒಂದು ಸಣ್ಣ ಆತಂಕ ಇತ್ತು. ಸದಾನಂದ ಗೌಡರು 11 ತಿಂಗಳು 6 ದಿನಗಳ ಕಾಲ ಯಾವುದೇ ರೀತಿಯಲ್ಲಿ ಒಂದು ಆ ಮುಖ್ಯಮಂತ್ರಿ ಪದವಿಗೆ ತೊಂದರೆ ಆಗುವಂತ ರೀತಿಯ ಕೆಲಸ ಮಾಡಲಿಲ್ಲ. ಗೌರವ ಬರುವಂತದ್ದು ಪಕ್ಷಕ್ಕೆ ಗೌರವ ಬರುವಂತ ಕೆಲಸ ಮಾಡಿದ್ರು. ಇವರಲ್ಲಿ ರಾಜೀನಾಮೆ ಹೇಗೆ ಕೇಳುವಂತ ಆತಂಕದಲ್ಲಿದ್ದದನ್ನ ನಾನು ಕಂಡಿದ್ದೇನೆ. ನಾನು ಕೊನೆಗೆ ನಾನೇ ಹೋಗಿ ಸರ್ ನನಗೆ ಗೊತ್ತಾಯ್ತು ನೀವು ನಮ್ಮನ್ನು ಕರೀತಾ ಇಲ್ಲ ಯಾಕೆ ಅಂತ ಗೊತ್ತಾಯ್ತು ಅಂತ ಕೇಳಿದಾಗ ನಿಜವಾಗಿ ಅವರು ಹೇಳಿದ್ರು ಸದಾನಂದಿ ಇದೆಲ್ಲ ರಾಜಕಾರಣದಲ್ಲಿ ಇರುವಂತದ್ದು, ಆದ ಕಾರಣ ದಯವಿಟ್ಟು ಇದರ ಬಗ್ಗೆ ತಾವೇನು ತಪ್ಪು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಿಮಗೆ ಒಳ್ಳೆ ಚಾನ್ಸ್ ಮುಂದಕ್ಕೂ ಖಂಡಿತವಾಗಿರುತ್ತೆ, ನೀವೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳುವಂತ ರೀತಿಯಲ್ಲಿ ನನ್ನನ್ನು ಅವರು ಸಂತೈಸಿದ್ದು ಮತ್ತು ಅವರ ಅಂದಿನ ಮಾತು ಅದರ ನಂತರ ಸತ್ಯ ಆಗಿರುವಂತದ್ದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾರದಂತ ಒಂದು ಸಂಗತಿ.
ಧನ್ಯವಾದಗಳು ಸರ್. ನನಗೂ ನೆನಪಿದೆ ಕೈಲಾಸ್ ಕಾಲೋನಿಯಲ್ಲಿ ನೀವು ಮತ್ತು ಅರುಣ್ ಜೇಟ್ಲಿ ಅವರು ಸಭೆಯನ್ನು ನಡೆಸ್ತಾ ಇರಬೇಕಾದ್ರೆ ರಾತ್ರಿ 12 ಗಂಟೆವರೆಗೂ ಕೂಡ ಸಭೆ ನಡೀತಾ ಇತ್ತು. ನಾವು ಕೂಡ ಆ ಸಂದರ್ಭದಲ್ಲಿ ರಿಪೋರ್ಟಿಂಗನ್ನು ದೆಹಲಿಯಲ್ಲಿ ಮಾಡಬೇಕಾದ್ರೆ ನೆನಪಿದೆ ಅದು ಬೆಳವಣಿಗೆ. ಧನ್ಯವಾದಗಳು ಸರ್ ಪಬ್ಲಿಟಿ ಜೊತೆಗೆ ಮಾತನಾಡಿದ್ದಕ್ಕೆ.